ಪರಮೇಶ್ವರ್ ಅವರಿಗೆ 120 ಶಾಕ್, ಒಂದಲ್ಲ ಎರಡಲ್ಲ 120. ಏನು 120? 120 ಬ್ಯಾಂಕ್ ಖಾತೆಗಳನ್ನ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಪರಮೇಶ್ವರ್ ಅವರದ್ದು, ಪರಮೇಶ್ವರ್ ಅವರ ಪತ್ನಿ, ಪರಮೇಶ್ವರ್ ಅಣ್ಣನ ಮಗ, ಹೀಗೆ ಇದರ ಜೊತೆಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಹೀಗೆ ಅವರ ಒಡೆತನದ ವಿದ್ಯಾಸಂಸ್ಥೆಗಳೇನೇನಿದೆ ಅದಕ್ಕೆ ಸಂಬಂಧಪಟ್ಟದ್ದು. ಒಟ್ಟು 120 ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ. ತನಿಖೆಯ ಉದ್ದೇಶದಿಂದ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿದ್ದಾರೆ ಅಧಿಕಾರಿಗಳು. ವೈಯಕ್ತಿಕ ಬ್ಯಾಂಕ್ ಖಾತೆ, ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳ ಖಾತೆಗಳು ಸೇರಿದಂತೆ ಸುಮಾರು 120 ಬ್ಯಾಂಕ್ ಖಾತೆಗಳನ್ನು ಈಗ ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಮುರಳಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈ ತರ ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಜ್ ಮಾಡೋ ಉದ್ದೇಶ ಏನು? ಹಾ, ಖಂಡಿತವಾಗಿ ಅರವಿಂದ್. ಏನಂದ್ರೆ ಪ್ರಮುಖವಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿದಾಗ ಪ್ರಮುಖವಾಗಿ ಮೊದಲ ಕೆಲಸವೇ ಅದಾಗಿರುವಂಥದ್ದು. ಯಾಕೆಂದರೆ ಯಾವುದೇ ಟ್ರಾನ್ಸಾಕ್ಷನ್ಗಳೇನಿರುತ್ತೆ, ಟ್ರಾನ್ಸಾಕ್ಷನ್ಗಳ ಮೇಲೆ ಐಟಿ ಅಧಿಕಾರಿಗಳು ಕಣ್ಣನ್ನು ಇಟ್ಟಿರ್ತಾರೆ ಮತ್ತು ಅದರಿಂದ ಯಾವುದೇ ರೀತಿಯ ವ್ಯವಹಾರಗಳು ಸಹ ಮುಂದುವರಿಯಬಾರ್ದು ಅಂತೇಳಿ ಐಟಿ ಅಧಿಕಾರಿಗಳು ಈ ರೀತಿ ಮಾಡುವಂಥದ್ದು. ಅಂದರೆ ಈಗಾಗಲೇ ಪರಮೇಶ್ವರ್ ಅವರ ಹೆಸರಿನಲ್ಲಿರುವಂಥ 3 ಅಕೌಂಟ್ಗಳೇನಿತ್ತು, 3 ಅಕೌಂಟ್ಗಳ ಬಗ್ಗೆ ನಿನ್ನೆ ಒಂದು ದಾಳಿಯನ್ನು ನಡೆಸಿದರು. ಅಂದರೆ ಪರಮೇಶ್ವರ್ ಅವರ ಆಪ್ತ ಆಗಿರುವಂಥ ರಮೇಶ್ ಏನಿದ್ರು, ರಮೇಶ್ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಪ್ರಮುಖವಾಗಿ ಪರಮೇಶ್ವರ್ ಅವರ ಸಿಂಡಿಕೇಟ್ ಬ್ಯಾಂಕ್ ಏನಿತ್ತು, ಮರಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟು ಮತ್ತು HDFC ಬ್ಯಾಂಕ್ನ 2 ಅಕೌಂಟ್ಗಳು, ಒಂದು ಕರೆಂಟ್ ಅಕೌಂಟ್ ಮತ್ತು ಮತ್ತೊಂದು ಸೇವಿಂಗ್ಸ್ ಅಕೌಂಟ್ ಆಗಿರುವಂಥದ್ದು. ಈ 2 ಅಕೌಂಟ್ಗಳಲ್ಲೂ ಕೂಡ ಏನು ಫ್ರೀಜನ್ನು ಮಾಡಿದ್ದಾರೆ. ಜೊತೆಗೆ ಶಿಕ್ಷಣ ಸಂಸ್ಥೆಗಳು, ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಏನಿತ್ತು, ಎಜುಕೇಷನ್ ಟ್ರಸ್ಟ್ಗೆ ಸಂಬಂಧಪಟ್ಟಂಥ ಏನು 120 ಖಾತೆಗಳೇನಿತ್ತು, ಖಾತೆಗಳನ್ನೆಲ್ಲ ಸಹ ಸಂಪೂರ್ಣವಾಗಿ ಫ್ರೀಜ್ ಮಾಡಿರುವಂಥದ್ದು. ಅಂದರೆ ಅಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ನಡೀಬಾರ್ದು. ಈಗ ಬಂದಿರುವಂಥ ಹಣ ಏನಿತ್ತು, ಬಂದಿರುವಂಥ ಹಣ ಇರ್ಬೋದು ಮತ್ತು ವರ್ಗಾವಣೆ ಆಗಿರೋ ಹಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಕಲೆ ಹಾಕುವಂಥದ್ದು ಐಟಿ ಅಧಿಕಾರಿಗಳು. ಅದಕ್ಕೆ ಅಡ್ಡಿ ಆಗ್ಬೋದು ಅಥವಾ ಅದನ್ನು ಟ್ಯಾಂಪ್ರಿಂಗ್ ಮಾಡ್ಬೋದು. ಅಂದರೆ ಬ್ಯಾಂಕ್ನ ಅಧಿಕಾರಿಗಳನ್ನೇ ದುರುಪಯೋಗಪಡಿಸ್ಕೊಂಡು ಟ್ಯಾಂಪ್ರಿಂಗ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಯಾವುದು ಸಹ ಟ್ಯಾಂಪ್ರಿಂಗ್ ಆಗಬಾರ್ದು ಅಂಥೇಳಿ ಈ ಕೆಲಸವನ್ನು ಮಾಡ್ತಾರೆ. ಅಂದರೆ ಯಥಾಸ್ಥಿತಿಯಲ್ಲಿ ಏನಿರುತ್ತೆ ಅಕೌಂಟ್ಗಳು, ಆ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು ಅಂತೇಳಿ ಐಟಿ ಅಧಿಕಾರಿಗಳು ಬ್ಯಾಂಕ್ನ ಸಿಬ್ಬಂದಿಗಳಿಗೂ ಒಂದು ನೋಟಿಸನ್ನು ಕೊಡ್ತಾರೆ. ಅಲ್ಲಿಯ ಮ್ಯಾನೇಜರ್ ಏನಿರ್ತಾರೆ ಅವ್ರಿಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಅದನ್ನು ಫ್ರೀಜ್ ಮಾಡಿ ಅದರಿಂದ ಯಾರಾದರೂ ಹಣವನ್ನು ತೆಗೆಯೋ ಪ್ರಯತ್ನವನ್ನು ಮಾಡಿದ್ರೆ ಅಥವಾ ಅದಕ್ಕೆ ಹಣ ಹಾಕೋ ಪ್ರಯತ್ನವನ್ನು ಮಾಡಿದ್ರೆ ಅದು ಯಾವುದೇ ರೀತಿಯೂ ಆಗಬಾರ್ದು, ಕಂಟಿನ್ಯೂ ಏನೂ ಆಗಬಾರ್ದು ಅಂತೇಳಿ ಅದನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ಐಟಿ ಅಧಿಕಾರಿಗಳು ಈ ಅಕೌಂಟ್ಗಳನ್ನು ಸೀಸ್ ಮಾಡುವಂಥದ್ದು. ಅರವಿಂದ್, ಓಕೆ, ಪರಮೇಶ್ವರ್ ಮತ್ತು ಅವರಿಗೆ ಸಂಬಂಧಪಟ್ಟ ಎಷ್ಟು ಅಕೌಂಟ್ಗಳು ಮತ್ತು ಯಾರ್ಯಾರದನ್ನ ಈಗ ಫ್ರೀಜ್ ಮಾಡಿದ್ದಾರೆ? ಪರಮೇಶ್ವರ್ ಅವರು ಅವರ ಪತ್ನಿ ಕನಿಕಾ ಅವರ ಪರಮೇಶ್ವರ್ ಅವರ ಹೆಸರಲ್ಲಿ ಇರುವಂಥದ್ದು 3 ಅಕೌಂಟ್ಗಳು, ಒಂದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ಮತ್ತು 2 HDFC ಬ್ಯಾಂಕ್ನಲ್ಲಿ ಅಕೌಂಟ್ ಇರುವಂಥದ್ದು. ಜೊತೆಗೆ ಅವರ ಪತ್ನಿ ಹೆಸರಲ್ಲೂ ಸಹ 3 ಅಕೌಂಟ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಜೊತೆಗೆ ಅವರ ಸಹೋದರರ ಪುತ್ರ ಆನಂದ್ ಅವರಿರ್ಬೋದು, ಜೊತೆಗೆ ಎಜುಕೇಷನ್ ಟ್ರಸ್ಟ್ಗಳಿಗೆ ಸಂಬಂಧಪಟ್ಟಂಥ ಅಕೌಂಟ್ಗಳೇನಿತ್ತು ಆ ಅಕೌಂಟ್ಗಳನ್ನೆಲ್ಲ ಸರಿಸುಮಾರು 100 ರಿಂದ 120 ಅಕೌಂಟ್ಗಳೀಗ ಫ್ರೀಸ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.